ನಮಸ್ತೆ ಗೆಳೆಯರೇ, ಕೆ ಆರ್ ಬಿ ಇನ್ಫೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. Hi friends, welcome to KRV Info. Hi friends, ಎಲ್ಲರೂ ಹೇಗಿದ್ದೀರಿ? ಇವತ್ತು ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಮಾಡ್ತಾರ ಈ ವಿಡಿಯೋ ಯಾವ್ದಪ್ಪ ಅಂದ್ರೆ, ಟಿಕ್ಟಾಕ್ ತರನೇ ಇನ್ನೊಂದು ಅಪ್ಲಿಕೇಶನ್ ಡೆವಲಪ್ ಆಗಿದೆ. ಅದು ಇನ್ಯಾವುದಲ್ಲ, MX ಪ್ಲೇಯರ್ ಕೇಳಿದಿರಲ್ವ ನೀವೆಲ್ಲ. ಆ MX ಪ್ಲೇಯರ್ ಕಂಪನಿಯವರೇನೆ ಒಂದು ಆ್ಯಪ್ ಡೆವಲಪ್ ಮಾಡಿದ್ದಾರೆ. ಆ ಆ್ಯಪ್ ನೇಮ್ ಏನಪ್ಪಾ ಅಂದ್ರೆ MS ಟಕಾಟಕ್ ಅಂತನ್ಬಿಟ್ಟು. ಇವತ್ತು ಆ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಹೇಗೆ ಯೂಸ್ ಮಾಡೋದು, ಏನೇನೆಲ್ಲ ಫೀಚರ್ಸ್ ಇದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಈ ಕೂಡಲೇ ಇಲ್ಲಿ ಕಾಣಿಸುವ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲೇ ಬರುವ ಬೆಲ್ ಬಟನ್ ಒತ್ತುವ ಮೂಲಕ ಆಲ್ ಆಪ್ಷನ್ನನ್ನು ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವೀಡಿಯೋಗಳೆಲ್ಲ ನಿಮಗೆ ಮೊದಲು ತಲುಪ್ತವೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಮಾಡೋ ಒಂದು ಲೈಕ್ ನಮಗೆ ಒಂದು ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಏನೆನಿಸುತ್ತದೆ ಅನ್ನೋದನ್ನು ತಿಳಿಸಿ ಎಂದು ಹೇಳುತ್ತಾ ಈ ವಿಡಿಯೋನು ಶುರು ಮಾಡ್ತಿದ್ದೇನೆ. ಫ್ರೆಂಡ್ಸ್, ಬನ್ನಿ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು MS ಟಕಾಟಕ್ ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. MS ಟಕಾಟಕ್ ಶಾರ್ಟ್ ವಿಡಿಯೋ ಮೇಕರ್ ಬೈ MX ಪ್ಲೇಯರ್ ಅಂತ ಇಲ್ಲಿದೆ ಪ್ಲೇ ಸ್ಟೋರ್ ಅಲ್ಲಿ. MX ಟಕಾಟಕ್ ಬೈ ಶಾರ್ಟ್ ವಿಡಿಯೋ ಮೇಕರ್ ಬೈ MX ಪ್ಲೇಯರ್. ನಾನೀಗ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಓಪನ್ ಮಾಡ್ತೀನಿ. ಈಗ ಓಪನ್ ಮಾಡಿದಾಗ ಈ ತರ ಇಂಟರ್ಫೇಸ್ ಬರುತ್ತೆ. ಸೇಮ್ ಟಿಕ್ಟಾಕ್ ಅಲ್ಲಿ ಹೇಗೆ ಬರ್ತಿದ್ದ ಅದ್ರ ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಎಲ್ಲ ಸೇಮ್. ಓಕೆ ಫ್ರೆಂಡ್ಸ್, ನೀವು ಲೈಕ್ ಮಾಡಬೇಕು ಅಂದರೆ ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಬೇಕು. ನಾನು ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಇನ್ನು, ಅದಕ್ಕೆ ನಾನು ಲೈಕ್ ಮಾಡ್ಲಿಕ್ಕೆ ಆಗಲ್ಲ. ಕೆಳಗಡೆ ಇನ್ನೇನೇನಿದೆ ನೋಡೋಣ. ಇಲ್ಲಿ ಹೋಮ್ ಇರೋದು, ಎಕ್ಸ್ಪ್ಲೋರ್. ಇಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ನೀವು ಸರ್ಚ್ ಮಾಡಬಹುದು ಯಾರನ್ನಾದ್ರೂ. ಇಲ್ಲಿ ಮೇಲ್ಗಡೆ ಸರ್ಚ್ ಮಾಡಬಹುದು ಯಾರನ್ನಾದ್ರೂ ನೀವು ಫಾಲೋವರ್ಸ್ನ ಆ ಥರ. ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಀಡಿಯೋಸ್ ಆ್ಯಡ್ ಮಾಡ್ಬೋದು, ರೆಕಾರ್ಡ್ ಮಾಡ್ಬೋದು. ನೋಡಿ ನೀವು ಸೇಮ್ ಶೂಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು ಕ್ಯಾಮ್ರಾ ಮುಖಾಂತರ. ನೋಡಿ ಫ್ರೆಂಡ್ಸ್, ಸ್ಲೋ ಮೋಷನ್ ವಿಡಿಯೋ, ಆಮೇಲೆ ಮೀಡಿಯಂ ಮೋಷನ್ಸ್, ಫಾಸ್ಟ್, ಎಲ್ಲ ಟೈಪ್ಸ್ ಆಫ್ ವಿಡಿಯೋ ಇದೆ ಇಲ್ಲಿ. ನಾರ್ಮಲ್ ಚೆಕ್ ಆಗಿದೆ, ಫಾಸ್ಟ್, ಫಾಸ್ಟರ್, ಸ್ಲೋ, ಸ್ಲೋ ಮೋಷನ್ಸ್, ಇದರೆಲ್ಲ ಮಾಡ್ಬೋದು. ಇದು ಗ್ಯಾಲರಿಯಿಂದ ಫೋಟೋಸ್ನ ನೀವು ಇಂಪೋರ್ಟ್ ಮಾಡ್ಕೊಳ್ಳೋದು, ಮ್ಯೂಸಿಕ್ ಹಾಕೋದು, ಎಲ್ಲ ಇದೆ ಇದರಲ್ಲಿ. ಸೇಮ್ ಲೈಕ್ ಟಿಕ್ಟಾಕ್ ಥರನೇ ಇದೆ ಇಲ್ಲೂ. ಇಲ್ಲಿ ನೋಡಿ, ಮೇಲೆ ಎರಡು ಆಪ್ಷನ್ಸ್ ಇದೆ, ಫಾಲೋಯಿಂಗ್ ಮತ್ತು ಟ್ರೆಂಡಿಂಗ್. ಫಾಲೋಯಿಂಗ್ ಅಂದರೆ ನೀವು ಯಾರ್ಯಾರನ್ನ ಫಾಲೋ ಮಾಡ್ತಿದ್ದೀರಾ ಅದು ಇಲ್ಲಿ ತೋರಿಸುತ್ತೆ. ನಾನು ಈಗ ಸದ್ಯಕ್ಕೆ ಯಾರನ್ನೂ ಫಾಲೋ ಮಾಡ್ತಾ ಇಲ್ಲ, ಅದಕ್ಕೆ ಇಲ್ಲಿ ಇದು ಏನೂ ಇಲ್ಲ, ಲಿಸ್ಟ್ ಎಂಪ್ಟಿ ಇದೆ. ಟ್ರೆಂಡಿಂಗ್, ಟ್ರೆಂಡಿಂಗ್ ಅಲ್ಲಿ ಯಾವ್ಯಾವ ವಿಡಿಯೋಸ್ ಇದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಇಷ್ಟೇ, ಟ್ರೆಂಡಿಂಗ್ ಅಲ್ಲಿ ಇರೋ ವಿಡಿಯೋಸ್ಗಳನ್ನ ಇಲ್ಲಿ ತೋರಿಸುತ್ತೆ ಮೇಲ್ಗಡೆ. ಆಮೇಲೆ ಮತ್ತೆ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಮೋರ್ ಆಪ್ಷನ್ಸ್ ಇಲ್ಲಿ ಏನೇನಿದೆ ನೋಡೋಣ. ನೋಡಿ, ವಾಟ್ಸ್ಆಪ್ ಸ್ಟೇಟಸ್, ಸ್ಟೇಟಸ್ ಸೇವರ್, ಇಲ್ಲೇ ಸ್ಟೇಟಸ್ ಸೇವರ್ ಆಪ್ಷನ್ ಇದೆ. ಆಮೇಲೆ ನೀವು ಡೌನ್ಲೋಡ್ ಮಾಡಿದ್ದೆಲ್ಲ ಇಲ್ಲಿ ಡೌನ್ಲೋಡ್ ಆಗಿರುತ್ತೆ. ಕಂಟೆಂಟ್ ಲ್ಯಾಂಗ್ವೇಜ್, ಇಲ್ಲಿ ಹೋಗ್ಬಿಟ್ಟು ನಮಗೆ ಕಂಟೆಂಟ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನೀಗ ಕಂಟೆಂಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಸೆಲೆಕ್ಟ್ ಯುವರ್ ಫೇವರೇಟ್ ಲ್ಯಾಂಗ್ವೇಜಸ್, ದಿಸ್ ವಿಲ್ ನಾಟ್ ಚೇಂಜ್ ಯುವರ್ ಆ್ಯಪ್ ಲ್ಯಾಂಗ್ವೇಜ್. ಅಂದರೆ ಇದು ಆ್ಯಪ್ ಲ್ಯಾಂಗ್ವೇಜ್ ಚೇಂಜ್ ಮಾಡಲ್ಲ, ನಿಮಗೆ ಕಂಟೆಂಟ್ ಲ್ಯಾಂಗ್ವೇಜ್, ಕಂಟೆಂಟ್ ಯಾವ್ದ್ರಲ್ಲಿ ಬೇಕು ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ, ತೋರಿಸ್ತಾ ಇದೆ. ನಾನು ಕನ್ನಡ ಸೆಲೆಕ್ಟ್ ಮಾಡ್ತೀನಿ. ಈಗ ಡನ್ ಮೇಲೆ ಕ್ಲಿಕ್ ಮಾಡಬೇಕು. ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಸೇವ್. ಇವಾಗ ಇವಾಗ ನಾವು ಯಾವುದೇ ಒಂದು ವಿಡಿಯೋಸ್ ನೋಡೋದಾದ್ರೂ ಕನ್ನಡದಲ್ಲಿ ಬರುತ್ತೆ, ಅದು ಕನ್ನಡದಲ್ಲಿ ಬರುತ್ತೆ, ಇನ್ನೇನಿಲ್ಲ. ನೆಕ್ಸ್ಟ್ ಈಗ ಸೈನ್ ಇನ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಸೈನ್ ಇನ್ ಮಾಡೋದು ನೋಡಿ, ಇಲ್ಲಿ ಕೆಳಗಡೆ ನೋಟಿಫಿಕೇಶನ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಾಗಿನ್ ಟು ಎಕ್ಸ್ಪ್ಲೋರ್ ಮೋರ್ ಫೀಚರ್ಸ್. ಫೇಸ್ಬುಕ್ ಇಂದ ಲಾಗಿನ್ ಮಾಡಬಹುದು. ನೋಡಿ ಫ್ರೆಂಡ್ಸ್, ಲಾಗಿನ್ ಟು ಎಕ್ಸ್ಪ್ಲೋರ್ ಮೋರ್ ಫೀಚರ್ಸ್ ಯಾವ್ಯಾವದ್ರಿಂದ ಲಾಗಿನ್ ಮಾಡಬಹುದು ಅಂದ್ರೆ, ಫೇಸ್ಬುಕ್ ಇಂದ ಮಾಡಬಹುದು, ಗೂಗಲ್, ಜಿಮೇಲ್ ಇಂದ ಮಾಡಬಹುದು, ಫೋನ್ ನಂಬರ್ ಕೊಟ್ಟು ಮಾಡಬಹುದು. ನಾನೀಗ ಗೂಗಲ್ ಇಂದ ಮಾಡ್ತೀನಿ.
MX Talk Attack. MX Talk Attack on top. Google Play Services on bottom. ನೋಡಿ, ನಾನು ಮಲ್ಟಿಪಲ್ ಅಕೌಂಟ್ ಯೂಸ್ ಮಾಡ್ತಾ ಇರೋದ್ರಿಂದ ಯಾವ್ದ್ರಿಂದ ಲಾಗಿನ್ ಮಾಡ್ತೀರಾ ಅಂತ ಕೇಳುತ್ತೆ. ನಾನೀಗ ಸೆಕೆಂಡ್ ಒನ್ ಇಂದ ಮಾಡ್ತೀನಿ. Google Play Services on top. Google Play Services on bottom. Loading. Grant. Sign in. Google Grant MX Talk Attack permission. Dialogue. Permission ಕೊಡಿ ಅಂತ ಕೇಳ್ತಿದೆ. Allow. Button. Allow ಕೊಟ್ಟೆ ಇದಕ್ಕೆಲ್ಲದಕ್ಕೂ. Allow. ಫ್ರೆಂಡ್ಸ್, ಈಗ ಲಾಗಿನ್ ಆಗಿದೆ, ಲಾಗಿನ್ ಆಗಿದೆ ಇವಾಗ ನಂದು. ಲಾಗಿನ್ ಆಗುವಾಗ ಅದು ನಿಮ್ಮ ಮೇಲ್ ಅಲ್ಲಿ ಈಗ ಮೇಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಬರ್ತ್, ಯುವರ್ ನೇಮ್, ಮೊಬೈಲ್ ನಂಬರ್ ಎಲ್ಲ ಕೇಳುತ್ತಲ್ಲ, ಅದೇ ತರ ಇದು ಕೇಳ್ತು. ಅದನ್ನೆಲ್ಲ ನಾನು ಕೊಟ್ಟೆ, ಅದನ್ನೆಲ್ಲ ಇಲ್ಲಿ ರೆಕಾರ್ಡ್ ಮಾಡಕ್ ಹೋಗಿಲ್ಲ. ನೀವು ಅದನ್ನ ಹಾಕೊಂಡು ರೆಕಾರ್ಡ್ ಹಾಕೊಂಡು ಸೈನ್ ಇನ್ ಮಾಡ್ಕೋಬಹುದು ಅಷ್ಟೇ, ಇನ್ನೇನಿಲ್ಲ. ಫ್ರೆಂಡ್ಸ್, ಈಗ ನನ್ನ ಅಕೌಂಟ್ ಕ್ರಿಯೇಟ್ ಆಗಿದೆ ನೋಡಿ. ಇಲ್ಲಿ ನನ್ನ ನೋಟಿಫಿಕೇಶನ್ಸ್ ಹೋದ್ರೆ ಯು ಡೋ ನಾಟ್ ಹ್ಯಾವ್ ಎನಿ ಮೆಸೇಜಸ್, ಅಂದ್ರೆ ನೀವು ಇನ್ನೂ ಏನು ಅಪ್ಲೋಡ್ ಮಾಡಿಲ್ಲ ಅಂತ ತೋರಿಸ್ತಾ ಇದೆ ಫ್ರೆಂಡ್ಸ್. ಈಗ ಇನ್ನೇನು ಇಲ್ಲಿ ನೋಡಿ, ಇಲ್ಲಿ ಸೇಮ್ ಡೌನ್ಲೋಡ್ ವಿಡಿಯೋ, ಇಲ್ಲಿ ವಿಮೆ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ಪು, ಫೇಸ್ಬುಕ್ಕು ಎಲ್ಲ ತೋರಿಸ್ತದೆ, ಟೆಲಿಗ್ರಾಮ್ ಎಲ್ಲದನ್ನು. ನೆಕ್ಸ್ಟ್ ಸೇಮ್ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೋಬೋದು, ಲೈಕ್ ಮಾಡ್ಬೋದು ಅಷ್ಟೇ. ಇನ್ನು ಸೇಮ್ ಲೈಕ್ ಟಿಕ್ಟಾಕಲ್ಲಿ ಹೇಗೆ ಎಲ್ಲ ತೋರಿಸ್ತಿತ್ತು ಇಂಟರ್ಫೇಸ್, ಅದೇ ಥರ ಇದರಲ್ಲೂ ಇದೆ. ಸೊ ಇಷ್ಟೇ ಫ್ರೆಂಡ್ಸ್, MS ಟಕಾಟಕ್ ಅನ್ನೋ ಅಪ್ಲಿಕೇಶನ್ ಒಂದು ಸೂಪರ್ ಆಗಿರೋ ಅಪ್ಲಿಕೇಶನ್, ಟಿಕ್ಟಾಕ್ಗೆ ಆಲ್ಟರ್ನೇಟ್. ಟಿಕ್ಟಾಕ್ ಹೋಯ್ತು ಅಂತ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ರಿ ನೋಡಿ, ಟಿಕ್ಟಾಕ್ ಹೋಗಿದ್ದೆ ಹೋಯ್ತು. ಅದೇ ಥರ ಎಷ್ಟು ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡಿದ್ರು ನಮ್ಮ ಇಂಡಿಯನ್ಸ್ಗೆ ಚಾನ್ಸ್ ಸಿಕ್ಕಿದ್ದಕ್ಕೇನೆ. ಟಿಕ್ಟಾಕ್ ಅದು ಒಂದು ರೀತಿ ಮೋಸ ಮಾಡ್ತಿತ್ತು ಅಂತ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ. ಪ್ರೂವ್ ಮಾಡ್ಕೊಳ್ಳಿಕ್ಕೆ ಗೌರ್ಮೆಂಟ್ ಒಂದು ಚಾನ್ಸ್ ಕೊಟ್ಟಿದೆ, ಪ್ರೂವ್ ಮಾಡಿಕೊಂಡ್ರೆ ಮತ್ತೆ ಅವರು ಓಪನ್ ಮಾಡೋ ಚಾನ್ಸಸ್ ಇದೆ. ಪ್ರೂವ್ ಮಾಡೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು, ಮಾಡ್ತಾರೋ ಬಿಡ್ತಾರೋ ಮುಂದಿನ ದಿನಗಳಲ್ಲಿ ಬರಬೇಕೋ ಬೇಡವೋ ಅನ್ನೋದು ಅದು ಪ್ರೂವ್ ಮಾಡಿಕೊಂಡ್ರೆ ಅವ್ರಿಗೆ ಬಿಟ್ಟಿದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಬರುತ್ತೆ, ಬಂದರೂ ಅದನ್ನು ಯೂಸ್ ಮಾಡಿ ಪ್ಲಸ್ ಇದನ್ನು ಯೂಸ್ ಮಾಡಿ. ಈಗಂತೂ ಅದು ಪ್ಲೇಸ್ಟೋರಲ್ಲಿ ಇಲ್ಲದೇ ಇರೋ ಟೈಮಲ್ಲಂತೂ ಯೂಸ್ ಮಾಡೋಕ್ಕೆ ಹೋಗಲೇಬೇಡ್ರಪ್ಪ, ಇದು ನಮ್ಮ ರಿಕ್ವೆಸ್ಟ್ ನಮ್ಮ ಕಡೆಯಿಂದ. ಯೂಸ್ ಮಾಡಿದ್ರೆ ಸುಮ್ಮನೆ ನಮಗೆ ಪ್ರಾಬ್ಲಮ್ಮು, ನಮ್ಮ ಡೇಟಾಸ್ ಕದೀತಿರೋ ಇಲ್ವೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿಂದ ಬ್ಯಾನ್ ಮಾಡಿದೆ ಅಂದಮೇಲೆ ನಮ್ಮ ಗೌರ್ಮೆಂಟ್ ನಮ್ಮ ಸೆಕ್ಯೂರಿಟಿ ಇದನ್ನು ನಮ್ಮ ಗಮನದಲ್ಲಿ ಇಟ್ಕೊಂಡೇ ಬ್ಯಾನ್ ಮಾಡಿದೆ. ಹಾಗಾಗಿ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ನಾನು ಅಷ್ಟೇ. ಅದು ಮುಂದಿನ ದಿನಗಳಲ್ಲಿ ಪ್ಲೇಸ್ಟೋರಲ್ಲಿ ಬಂದ ಮೇಲೆ ಯೂಸ್ ಮಾಡೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ಇದಂತೂ ಈ MS ಟಕಾಟಕ್ ಅನ್ನೋ ಅಪ್ಲಿಕೇಶನ್ ಒಂದು ಸೂಪರಾಗಿ ಅದ್ಭುತವಾಗಿದೆ, ಇಷ್ಟನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನನ್ನ ಕಡೆಯಿಂದ ಒಂದು ನಿಮಗೆ ಚಿಕ್ಕ ಇಂಟ್ರೊಡಕ್ಷನ್ MS ಟಕಾಟಕ್ ಅನ್ನೋ ಅಪ್ಲಿಕೇಶನ್ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ನಮಗೆ ಕಮೆಂಟ್ ಮಾಡಿ ಎಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಇನ್ನೊಂದು ವಿಶೇಷವಾದ ಅಪ್ಲಿಕೇಶನ್ ಆಗಿರ್ಬೋದು, ಇನ್ಯಾವುದೇ ಒಂದು ಕಂಟೆಂಟ್ ಆಗಿರ್ಬೋದು ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಥ್ಯಾಂಕ್ ಯು.